ಲೋಕಸಭಾ ಚುನಾವಣೆ ನಾನು ಖಾಲಿ ಭರವಸೆಗಳು ನೀಡಲು ಇಷ್ಟವಿಲ್ಲ ಎಂದು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಪುಣೆಯಲ್ಲಿ ನಡೆದ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಸಮಾರಂಭದಲ್ಲಿ ಮಾತನಾಡಿದ ರಾಹುಲ್, ನಾನು ಕ್ಷಮಿಸುವಂತೆ ಇಷ್ಟಪಡುವುದಿಲ್ಲ, ನನ್ನ ತಪ್ಪುಗಳೇನಾದರೂ ಇದ್ದರೆ ಅದಕ್ಕೆ ಶಿಕ್ಷೆಯಾಗಬೇಕು, ಹಾಗೆಯೇ ಖಾಲಿ ಮತ್ತು ಸುಳ್ಳು ಭರವಸೆಗಳನ್ನು ನಾನು ನೀಡುವುದಿಲ್ಲ ಎಂದು ಹೇಳಿದರು. The manifesto that we put out is not really our manifesto because it has come from thousands and thousands of conversations like this. So it is an expression not of the Congress party but of the people of India. We have gone to students, we've gone to farmers, we've been to gone to youngsters, doctors, lawyers, all the stakeholders of this country, and we've spoken to them and we've asked them what they think, and they have told us the 72,000 rupee idea, by the way, hasn't come from us. It has come from the people of India. So we listen and then we try to implement. ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರು ಉತ್ತರ ಪ್ರದೇಶದ ಫಾಜಿಯಾಬಾದ್ ನಲ್ಲಿ ಭರ್ಜರಿ ಪ್ರಚಾರವನ್ನು ಕೈಗೊಂಡರು. ಉತ್ತರ ಪ್ರದೇಶದ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರು ಶುಕ್ರವಾರ ಪಕ್ಷದ ಪ್ರಚಾರಕ್ಕಾಗಿ ಭಾರಿ ರಸ್ತೆ ಶೋ ನಡೆಸಿದರು. ಈ ಪ್ರಚಾರದ ವೇಳೆ ಸಹಸ್ರಾರು ಜನರು ಭಾಗವಹಿಸಿದರು. ಓಆರ್ಓಪಿ ಸಮಸ್ಯೆಯನ್ನು ಬಗೆಹರಿಸುವುದು ಬಿಜೆಪಿ ಎಂದು ನರೇಂದ್ರ ಮೋದಿ ಹೇಳಿದ್ದಾರೆ. ಸಾರ್ವಜನಿಕ ಹತ್ಯಾಕಾಂಡದಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಡೆಹ್ರಾಡೂನ್ನಲ್ಲಿ ಶುಕ್ರವಾರ, ನಮ್ಮ ಸರ್ಕಾರವು ಒಂದು ಶ್ರೇಣಿ, ಒಂದು ಪಿಂಚಣಿ ವಿಷಯವನ್ನು ಪರಿಹರಿಸಿದೆ. ಕಳೆದ 40 ವರ್ಷಗಳಿಂದ ಬಾಕಿ ಉಳಿದಿರುವಂತಹ ಪಿಂಚಣಿಯನ್ನು ಬಗೆಹರಿಸಿದೆ ಎಂದು ಹೇಳಿದರು. या नोट बटोरने की रही, उन्होंने तो इसको लटकाने और भटकाने में कोई कसर नहीं छोड़ी थी. 40 साल सेना के जवान मांग करते रहे, बोलते रहे, डिसिप्लिन की मर्यादाओं को कभी तोड़ा नहीं. ಲೇಕಿನ್ ಯೇ ಔರ್ ಅಭಿ ಉನ್ಕಾ ಜೋ ಡಕೋಸ್ಲಾ ಪತ್ರ ಮೇನೆ ದೇಖಾ. ಹೆಲಿಕಾಪ್ಟರ್ ಹಗರಣದಲ್ಲಿ ಚಾರ್ಜ್ ಶೀಟ್ ಅರ್ಜಿಯನ್ನು ಅಹಮದ್ ಪಟೇಲ್ ಫಾರ್ಮ್ ಕುಟುಂಬದವರದ್ದು ಎಂದು ಪ್ರಧಾನಿ ಮೋದಿ ಹೇಳಿಕೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಡೆಹ್ರಾಡೂನ್ನಲ್ಲಿ ನಡೆಯುತ್ತಿರುವ ರ್ಯಾಲಿಯಲ್ಲಿ ಮಾತನಾಡಿ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ವಿಶ್ಲೇಷಣೆಯ ಮುಖಾಂತರವಾಗಿ ನೀಡಿದ್ದಾರೆ. मैं मीडिया में देख रहा था कि हेलीकॉप्टर घोटाले के दलालों ने जिन लोगों को घूस देने की बात कही है उनमें से एक एपी है, एपी, और दूसरा एफएएम है, फेम. इसी चार्जशीट में कहा गया है कि एपी का मतलब है अहमद पटेल और